ಅದ್ಯಾಕೋ ಗೊತ್ತಿಲ್ಲ, ನಮ್ಮ ಶಿಕ್ಷಣ ಇಲಾಖೆ ಅಂದ್ರೆ ಸಚಿವರುಗಳಿಗೆ ಅಷ್ಟಕ್ಕಷ್ಟೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಇಲಾಖೆಯ ಎಡವಟ್ಟುಗಳನ್ನ ಸರಿ ಮಾಡ್ತೀವಿ, ಶೈಕ್ಷಣಿಕ ಪ್ರಗತಿ ಸಾಧಿಸ್ತೀವಿ ಅಂತ ಭಾಷಣ ಬಿಗಿತಾರೆ. ಆದ್ರೆ ಸದ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರೋ ಸುರೇಶ್ ಕುಮಾರ್ ತಾವು ಕನ್ಫ್ಯೂಸ್ ಆಗೋದಲ್ಲದೆ ವಿದ್ಯಾರ್ಥಿ ಹಾಗೂ ಪೋಷಕರನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಸದ್ಯ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರಾಗಿರೋ ಸುರೇಶ್ ಕುಮಾರ್ ಶಿಕ್ಷಣ ಇಲಾಖೆಯಲ್ಲಿ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದ್ದಾರೆ. ದ್ವಂದ್ವ ಹೇಳಿಕೆಯ ಮೂಲಕವೇ ಹೆಚ್ಚು ಪ್ರಚಲಿತ ಇರೋ ಸುರೇಶ್ ಕುಮಾರ್ ಈ ಹಿಂದೆ 2 ಸೆಟ್ ಯೂನಿಫಾರಂ ನೀಡಲ್ಲ ಎಂದು ಹೇಳಿ ಆನಂತರ ಉಲ್ಟಾ ಹೊಡೆದಿದ್ರು. ಸದ್ಯ 7ನೇ ತರಗತಿ ಪಬ್ಲಿಕ್ ಎಕ್ಸಾಮ್ ನಡೆಯೋದ್ರ ಕುರಿತು ಕೂಡ ಸಚಿವರು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲು ತಡ ಮಾಡುತ್ತಿದ್ದಾರೆ. ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಈ ಬಾರಿ 7ನೇ ತರಗತಿಗೆ ಪಬ್ಲಿಕ್ ಎಕ್ಸಾಮ್ ನಡೆಸೋದಾಗಿ ಸಚಿವ ಸುರೇಶ್ ಕುಮಾರ್ ಹೇಳಿದ್ರು. ಆದರೆ ಕಡ್ಡಾಯ ಹಾಗೂ ಉಚಿತ ಶಿಕ್ಷಣದಡಿ ಮಕ್ಕಳಿಗೆ ಪಬ್ಲಿಕ್ ಎಕ್ಸಾಮ್ ನಡೆಸಲು ಸಾಧ್ಯವಿಲ್ಲ ಎಂದು ಶಿಕ್ಷಣ ಇಲಾಖೆಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಪತ್ರ ಬರೆದಿತ್ತು. ಹಾಗಾಗಿಯೇ ಪರೀಕ್ಷೆ ನಡೆಸುತ್ತೇವೆ, ಆದರೆ ಫೇಲ್ ಮಾಡೋದಿಲ್ಲ, ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇನ್ನು 2 ದಿನ ಬೇಕು ಅಂತಿದ್ದಾರೆ. ಜೊತೆಗೆ ಟಿಪ್ಪು ಅನ್ನ ಪಟ್ಟಿಯ ಪುಸ್ತಕದಿಂದ ಕೈಬಿಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಮಿತಿ ಈಗಾಗಲೇ ಶಿಫಾರಸು ಸಲ್ಲಿಸಿದ್ದು, ಇದೇ 9ರಂದು ಸಮಿತಿ DSRTE ಡೈರೆಕ್ಟರ್ಗೆ ಶಿಫಾರಸು ಸಲ್ಲಿಸಿದೆ. ಡೈರೆಕ್ಟರ್ ಕೂಡ ಇಲಾಖೆ ಆಯುಕ್ತ ಜಗದೀಶ್ಗೆ ವರದಿ ಸಲ್ಲಿಸಿದ್ದು, ಕಮಿಷನರ್ ಜಗದೀಶ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ಗೆ ವರದಿ ಸಲ್ಲಿಸಿದ್ದಾರೆ. ಆದರೆ ಮಿನಿಸ್ಟರ್ ಸಾಹೇಬ್ರು ಮಾತ್ರ ಇನ್ನೂ ವರದಿ ನನ್ನ ಕೈ ಸೇರಿಲ್ಲ, ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೈಗೂ ಸೇರಿಲ್ಲ ಅನ್ನೋ ಉತ್ತರ ನೀಡುತ್ತಿದ್ದಾರೆ. ಟಿಪ್ಪು ಪಠ್ಯಪುಸ್ತಕದಲ್ಲಿ ಟಿಪ್ಪುದು ಪಾಠ ಏನಿದೆ ಅದರ ಬಗ್ಗೆ ನಾವೊಂದು ಸಮಿತಿಗೆ ಕೊಟ್ಟಿದ್ವಿ. ಆ ಸಮಿತಿಯವ್ರದ್ದು ವರದಿ ನನಗಿನ್ನೂ ಕೂಡ ಕೊಟ್ಟಿಲ್ಲ. ಆ ವರದಿ ಬಂದ ತಕ್ಷಣ ನಾನು ಕ್ರಮ. ಸದ್ಯ ಶಿಕ್ಷಣ ಇಲಾಖೆ ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತಿದೆ. ಒಂದ್ ಕಡೆ ಅತಿಯಾದ ಮಳೆಯಿಂದ ಶಾಲಾ ಕಟ್ಟಡಗಳು ಹಾನಿಗೊಳಗಾಗಿದ್ರೆ ಇತ್ತ ಮಕ್ಕಳ ಸಮವಸ್ತ್ರ ಪಠ್ಯ ಪುಸ್ತಕವಿಲ್ಲದೆ ಪರದಾಡ್ತಿದ್ದಾರೆ. ಅದೆಲ್ಲದರ ಮಧ್ಯೆ ಸಚಿವ ಸುರೇಶ್ ಕುಮಾರ್ ಕೂಡ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳದೆ ಇರೋದು ವಿಪರ್ಯಾಸವೇ ಸರಿ. ವೀಣಾ ಸಿದ್ದಾಪುರ, TV5 ಬೆಂಗಳೂರು.